ವಿವಾಹದ ವಿಚಾರದಲ್ಲಿ ವಿಳಂಬ ಅಂದ್ರೆ ಯಾವ ಗ್ರಹಗಳ ಸ್ಥಿತಿ ಇಂದ ತೊಂದರೆ ಆಗುತ್ತೆ ಅಂತ ಆದರೆ ಕೆಲವೊಂದು ಕುಟುಂಬದಲ್ಲಿ ವಿವಾಹದ ವಿಚಾರದಲ್ಲಿ ಸೆಟ್ ಆಗಿರುವಂತದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ ವೈವಾಹಿಕ ಜೀವನದಲ್ಲಿ ಯಾವಾಗ್ಲೂ ಸಹ ತೊಂದರೆಗಳು ಬರುವಂತ ನಾವು ನೋಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಗ್ರಹಗಳ ಸ್ಥಿತಿಗತಿಗಳಂತ ನಾವು ನೋಡಕ್ಕ ಹೋದ್ರೆ ಯಾವುದೇ ಒಂದು ಗ್ರಹ ಅಂತ ಹೇಳಿದಾಗ ಆ ಗ್ರಹದ ಫಲ ಸಪ್ತಮ ಸ್ಥಾನದ ಫಲವನ್ನ ಇರುತ್ತೆ ವಿವಾಹ ವಿಳಂಬಕ್ಕೆ ವಿವಾಹಕಾರಕರು ಮಾರಕರಾಗಿದ್ದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾದಂತಹದ್ದು ವಿವಾಹದ ವಿಳಂಬ ಆಗುವಂತದ್ದು ಇರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಸೆಟ್ ಆಗಿರುವಂತದ್ದು ಈಗಾಗಲೇ ಫಿಕ್ಸ್ ಆಗಿದೆ ನಿಶ್ಚಯ ಆಗಿದೆ ಆದರೂ ಸಹ ಕುಟುಂಬದಲ್ಲಿ ಕಲಹಗಳು ಸ್ಟಾರ್ಟ್ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಎಷ್ಟೋ ಕುಟುಂಬದಲ್ಲಿ ಈ ತರ ನಡೀತಾ ಇದೆ ಈಗಾಗಲೇ ನಡೆದಿರುವಂಥದ್ದು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ಅದರ ನಂತರ ಏನಾಗುತ್ತೆ ಮದುವೆ ಎಲ್ಲ ನಿಶ್ಚಯವಾಗಿ ಪತ್ರಿಕೆಗಳೆಲ್ಲ ಪ್ರಿಂಟ್ ಆಗಿದ್ರೂ ಸಹ ಮದುವೆ ಮುರಿದು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಮತ್ತೆ ಇನ್ನು ಕೆಲವರಿಗೆ ಮದುವೆ ಆಗೋವರೆಗೂ ಸಹ ಮದುವೆ ನಂತರನೂ ಸಹ ಕಲಹಗಳು ಇದ್ದೇ ಇರುತ್ತೆ ಕುಟುಂಬದಲ್ಲಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಚಿಕ್ಕ ವಿಚಾರದಲ್ಲಿ ಮದುವೆ ಫಿಕ್ಸ್ ಆಗಿರುವಂಥದ್ರಲ್ಲಿ ಏನಾದರೂ ಬುಕ್ಕಿಂಗ್ ಮಾಡುವಂಥದ್ದಾಗ್ಬೋದು ಅಥವಾ ಹಚ್ಚೋಟ್ರೆ ಸರಿ ಇಲ್ಲ ಅಥವಾ ಇನ್ನೇನೋ ಸರಿ ಇಲ್ಲ ಅಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಬೇಕು ಈ ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಕೆಲವೊಂದು ಕುಟುಂಬದಲ್ಲಿ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗಿಗೇನೆ ಒಂಥರ ಮಾನಸಿಕವಾಗಿ ಕಿರಿಕಿರಿ ಚಿಕ್ಕ ಪುಟ್ಟ ವಿಚಾರದಲ್ಲಿನೂ ಕಲಹಗಳು ಮಾಡ್ಕೊಳ್ಳುವಂಥದ್ದು ಈ ರೀತಿ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಇದಕ್ಕೆ ನಾವು ಯಾವಾಗಲೂ ಅಷ್ಟೇ ಈ ಗ್ರಹಗಳ ಫಲ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೀವು ನಿಶ್ಚಯ ಮಾಡಿರುವಂತಹ ದಿನ ಅಂದರೆ ನೀವು ಪ್ರಾರಂಭ ನೋಡುವಂಥದ್ದು ಹೆಣ್ಣು ನೋಡುವಂಥದ್ದಾಗಲಿ ಅಥವಾ ಗಂಡು ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳುವಂಥದ್ದು ಏನಿರುತ್ತೆ ಆ ದಿನದ ನಕ್ಷತ್ರದ ಫಲದಿಂದನೂ ಸಹ ಮದುವೆ ಮುಗಿಯುವವರೆಗೂ ಸಹ ಸಮಸ್ಯೆಗಳು ಕಲಹಗಳು ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಯಾವಾರ ನಿಶ್ಚಯ ಮಾಡ್ಕೋಬೇಕು ಮತ್ತೆ ಯಾವ ನಕ್ಷತ್ರದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಹುಡುಗಿನ ನೋಡಕ್ ಹೋಗ್ಬೇಕು ಮತ್ತೆ ಹುಡುಗನ ಒಂದು ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಬೇಕು ಇವೆಲ್ಲವನ್ನ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಮದುವೆ ಫಿಕ್ಸ್ ಆಗಿ ಒಂದು ಡೇಟ್ ಫಿಕ್ಸ್ ಆಗಿರುವಂತಹ ಕುಟುಂಬಗಳಲ್ಲಿನೂ ಅಷ್ಟೇ ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದಿರ ಈಗಿಂದ ಈಗ ದುಡ್ಡಿನ ಅಭಾವ ಒಂದು ಕಡೆ ಆದರೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಲಹಗಳು ಜಾಸ್ತಿ ಆಗಿರುವಂಥದ್ದು ಬಹಳ ಚೆನ್ನಾಗೇ ಇರ್ತೀರ ಮದುವೆ ಯಾವಾಗ ಫಿಕ್ಸ್ ಆಗಿರುತ್ತೋ ಆವತ್ತಿಂದನೂ ಕಲಹಗಳು ಕುಟುಂಬದಲ್ಲಿ ಜಾಸ್ತಿ ಆಗುವಂತಹ ಪ್ರಸಂಗಗಳು ಬರುವಂತದ್ದು ಇರುತ್ತೆ ಸೊ ಇದನ್ನು ನಾವು ಸಹ ಒಂದು ದಶಕಾಲದಲ್ಲಿರುವಂಥದ್ದು ಮತ್ತೆ ಈ ಫಿಕ್ಸ್ ಮಾಡಿರುವಂಥ ಡೇಟ್ ಏನಿದೆ ಮದುವೆ ಡೇಟು ಅದು ಸರಿಯಾಗಿಲ್ಲ ಅಂತ ಹೇಳಿದ್ರೇನು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಇನ್ನು ಸರ್ವ ಸಾಮಾನ್ಯವಾಗಿ ಕೆಲವೊಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕೋಯ್ತಲ್ಲ ಅಂತೇಳಿ ಕೆಲವೊಂದು ಹಳ್ಳಿ ಕಡೆನೋ ಕೆಲವೊಂದು ವ್ಯಕ್ತಿಗಳು ಬೇಕು ಅಂತ ಏನಾದರೂ ಪ್ರಯೋಗ ಮಾಡುವಂಥದ್ದು ಅಂತ ಹೇಳಿದ್ರೆ ನೋಡಿ ಪಾರಿನಲ್ಲಿರುವಂಥ ಹುಡುಗ ಸಿಕ್ತ ಅಥವಾ ಒಳ್ಳೆ ಕೆಲಸದಲ್ಲಿರುವಂಥ ಒಳ್ಳೆ ಒಂದು ಸಂಬಂಧ ಸಿಕ್ಕೋಯ್ತು ಅಥವಾ ಹುಡುಗಿ ನೋಡಿ ಎಂತಹ ಒಂದು ಹುಡುಗಿ ಸಿಕ್ಕೋಯ್ತು ಅಂತ ಈ ನಿಮ್ಮ ಶತ್ರುಗಳೇನಾದರೂ ಏನ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರೀತಿಯಲ್ಲಿ ಮಾಡುವಂಥದ್ದಾಗಲಿ ಅಥವಾ ದೃಷ್ಟಿ ಬೀಳುವಂಥದ್ದಾಗಲಿ ಇತ್ತು ಅಂತ ಅಂತೇಳಿದ್ರೂ ಆಗ್ಲೂ ಸಹ ಮದುವೆ ಆದಮೇಲೆ ಕಲಹಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದನ್ನೆಲ್ಲ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಒಂದು ಕಡೆ ಮದುವೆ ಸಟ್ಟಾಗ್ಲಿಲ್ಲ ಅಂತ ತಲೆ ಕೆಡಿಸಿಕೊಂಡ್ರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ ಮದುವೆ ಸಟ್ಟಾಗಿರುವಂತಹದ್ದು ಕಲಹಗಳು ಜಾಸ್ತಿ ಆಗಿದೆ ಮನೆಯಲ್ಲಿ ಕುಟುಂಬದಲ್ಲಿ ಅನ್ನುವಂಥದ್ದು ಬೇಸರ ತಂದು ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಯಾವುದೇ ಆಗಬಹುದು ಮದುವೆ ಫಿಕ್ಸ್ ಮಾಡುವಂಥ ಡೇಟ್ ಆಗಬಹುದು ಅಥವಾ ನೋಡುವಂಥ ಡೇಟ್ ಆಗಬಹುದು ಅದು ಸರಿಯಾಗಿ ಇದೆಯಾ ಒಳ್ಳೆ ದಿನನ ಅನ್ನುವಂಥದ್ದನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಮದ್ವೆ ವಿಳಂಬಕ್ಕೂ ಅಷ್ಟೇ ವಿವಾಹಕಾರಕರು ಶುಕ್ರ ಮತ್ತೆ ಕುಜಾ ಮತ್ತೆ ರವಿಯ ಪ್ರ ಒಂದು ಫಲದಿಂದನೂ ಸಹ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಅನಂತ ಕಾಲ ಸರ್ಪದೋಷ ಅಂತ ಹೇಳ್ತೇವೆ ಇದರಿಂದ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಈ ಅನಂತ ಕಾಲ ಸರ್ಪದೋಷ ಅನ್ನುವಂಥದ್ದು ಹೇಗೆ ಅಂದರೆ ಮದುವೆಯ ನಂತರ ತೊಂದರೆ ಮಾಡುತ್ತೆ ಅಂದರೆ ವೈವಾಹಿಕ ಜೀವನದಲ್ಲಿ ಸುಖ ಇರೋದಿಲ್ಲ ತೊಂದರೆಗಳು ಪದೇ ಪದೇ ಇರುತ್ತೆ ಈ ಕೇತು ಏಳನೇ ಮನೆಯಲ್ಲಿ ಇದ್ರೆ ನಾವು ಯಾವಾಗಲೂ ಅಷ್ಟೇ ಈ ಕೇತು ತಕ್ಷಕ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಈ ತಕ್ಷಕ ಕೇತು ಲಗ್ನದಲ್ಲಿರೋದಾಗ್ಲಿ ಅಥವಾ ಏನಾದರೂ ಸಪ್ತಮ ಇರೋದಾಗಲಿ ಅಥವಾ ರಾಹು ಲಗ್ನದಲ್ಲಿರೋ ಇರೋದಾಗ್ಲಿ ಅಥವಾ ಸಪ್ತಮ ಸ್ಥಾನದಲ್ಲಿ ಇರೋದಾಗ್ಲಿ ಏನೇ ಆಗಲಿ ಸಮಸ್ಯೆ ಇದ್ದೇ ಇರುತ್ತೆ ಒಳ್ಳೆ ಮನೆಯಲ್ಲಿ ಕೇತು ಇತ್ತು ಅಂದ್ರೆ ಮದುವೆ ಮುಂಚಿತವಾಗಿ ತೊಂದರೆ ಆಗುತ್ತೆ ಅದೇ ರಾಹು ಏನಾದರೂ ಏಳನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಮದುವೆ ಆದಮೇಲೆ ಸಮಸ್ಯೆಗಳು ಬರುವಂಥದ್ದು ನಾವು ಕಾಣಬಹುದಾಗಿದೆ ಹಾಗಾಗಿ ಯಾವಾಗಲೂ ಅಷ್ಟೇ ಮದುವೆ ವಿಚಾರದಲ್ಲಿ ಈ ಸರ್ಪದೋಷನು ಪ್ರಮುಖ ಪಾತ್ರ ವಹಿಸುವಂಥದ್ದು ಇರುತ್ತೆ ಮದುವೆ ವಿಳಂಬಕ್ಕೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ಸರ್ಪದೋಷ ಅದಕ್ಕೆ ಸೂಕ್ತವಾದಂತಹದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ದುರ್ಗಾ ಆರಾಧನೆ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ ಉದಾಹರಣೆಗೆ ರಾಹು ಏಳನೇ ಮನೆಯಲ್ಲಿ ಇದ್ದಾಗ ಯಾವಾಗಲೂ ಲಗ್ನದಲ್ಲಿ ಕೇತು ಇರುತ್ತೆ ರಾಹು ಏಳನೇ ಮನೆಯಲ್ಲಿದ್ದಾಗ ಇದ್ದಾಗ ನಾವು ಯಾವಾಗಲೂ ತಕ್ಷಕ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಯಾವಾಗ ತಕ್ಷಕ ಕಾಲ ಸರ್ಪದೋಷ ಇದ್ದಾಗ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳೋದು ಪಾರ್ವತಿ ದೇವಿ ಆರಾಧನೆ ಮಾಡ್ಕೊಳ್ಳುವಂತದ್ದು ಅಥವಾ ದುರ್ಗಾ ಪರಮೇಶ್ವರಿನ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಳುವಂಥದ್ದು ಇಟ್ಕೊಂಡಾಗ ಮದುವೆ ಸಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಕೇತು ಇತ್ತು ಅಂತ ಹೇಳಿದ್ರೆ ಕೇತುವ ಜೊತೆ ಚಂದ್ರಾಂಬಿನೇಷನ್ಸ್ ಆಗಲಿ ಅಥವಾ ಕೇತುವಿನ ಜೊತೆ ಏನಾದರೂ ಶನಿ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ಮದುವೆವರೆಗೂ ಬಂದು ಸಮಸ್ಯೆಗಳಾಗುವಂಥದ್ದು ಮುರಿದೋಗುವಂತ ಅಥವಾ ಕೋರ್ಟ್ ಕಚೇರಿವರೆಗೂ ಹೋಗುವಂತಹ ಒಂದು ಸಂದರ್ಭಗಳು ಎದುರಾಗುವಂಥದ್ದು ಇರುತ್ತೆ ಗುರುಜಿ ಹಾಗಾದ್ರೆ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಇನ್ನು ಪರಿಹಾರ ಅಂತ ಬಂದಾಗ ಸರಳವಾಗಿ ಮಾಡ್ಕೊಳ್ಳೋದು ಯಾಕಂತ ಹೇಳಿದ್ರೆ ಪ್ರತಿ ಸಂಚಿಕೆ ನಾನು ಒಂದು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಕೈಗೆಟುಕುವಂತಹ ಪರಿಹಾರವನ್ನ ಕೊಡುವಂಥದ್ದು ಇರುತ್ತೆ ಈಗಾಗಲೇ ಮದುವೆಯವರೆಗೂ ಬರ್ತಾ ಇದೆ ವಿಘ್ನಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಕಲಹಗಳು ಆಗ್ತಾ ಇದೆ ದುಡ್ಡಿನ ಅಭಾವ ಆಗ್ತಾ ಇದೆ ಮಗಳಿಗೆ ಮದುವೆ ಮಾಡಬೇಕು ಯಾರಿಗೋ ದುಡ್ಡು ಕೇಳಿರ್ತಾರ ಬಂದಿರೋದಿಲ್ಲ ಇನ್ನು ಮಾಘ ಮಾಸ ಬಂತಿನಿ ಮಾಘ ಮಾಸದಲ್ಲಿ ಬಹಳಷ್ಟು ಮದುವೆಗಳಿದಾವೆ ಯಾಕಂತ ಹೇಳಿದ್ರೆ ಈ ಇಷ್ಟು ಕೊರೋನಾ ಇಂಥದೆಲ್ಲ ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಮದುವೆಗಳು ಮುಂದಕ್ಕೆ ಹೋಗಿರುತ್ತೆ ಅಥವಾ ವಿದೇಶದಲ್ಲಿ ಮಕ್ಕಳಿರ್ತಾರೆ ಬರ್ಲಿಕ್ಕಾಗಲ್ಲ ಮದುವೆ ಎಲ್ಲ ಸೆಟ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತು ಯಾವುದೂ ಆಗಿರೋದಿಲ್ಲ ಇಪ್ಪತ್ತು ಒಂದರಲ್ಲಿ ಅದರಲ್ಲಿ ಮಾಸದಲ್ಲಿ ಬರುವಂತಹದ್ದು ದಿನಗಳೇನಿದೆ ಅತಿ ಮಾಗ ಮಾಸ ಶುದ್ಧ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಅಂತ ಹೇಳ್ತೀವಿ ಅಂದರೆ ಶುದ್ಧ ಅಂತ ಹೇಳಿದ್ರೆ ಎದುರು ಹುಣ್ಣಿಮೆ ಇರುವಂತಹದ್ದು ದಿನಗಳು ಅಂತ ಹೇಳ್ತೀವಿ ಅದರಲ್ಲಿ ಇರೋದೇ ಒಂದು ನಾಲ್ಕು ಡೇಟ್ಗಳು ಆ ನಾಲ್ಕು ಡೇಟ್ ಅಂದ್ರೆ ಹದಿನಾಲ್ಕನೇ ತಾರೀಕು ಒಂದಿದೆ ಹತ್ತೊಂಬತ್ತನೇ ತಾರೀಕು ಒಂದಿದೆ ಇಪ್ಪತ್ತೆರಡನೇ ತಾರೀಕು ಮತ್ತು ಮತ್ತೆ ಇಪ್ಪತ್ತ ಈ ನಾಲ್ಕು ಡೇಟ್ಗಳಲ್ಲಿ ಎಷ್ಟು ಮದುವೆಗಳು ಆಗುತ್ತೆ ಈಗಾಗಲೇ ಮದುವೆಗೆ ಸೆಟ್ ಆಗಿದೆ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಇಂಥ ಸಂದರ್ಭದಲ್ಲಿ ಮದುವೆಗೆ ದುಡ್ಡಿನ ಅಭಾವ ಆಗಿರುತ್ತೆ ಅಥವಾ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಕೋಬಹುದು ನೀವು ಯಾಕಂತ ಹೇಳಿದ್ರೆ ಇದು ಮದುವೆ ವಿಚಾರದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಸಾಲ ಮಾಡ್ತಿರೋ ಅಥವಾ ಇನ್ಯಾವುದೊಂದು ದುಡ್ಡು ಬರಬೇಕೋ ಯಾವುದೋ ಕೈಗೂ ಬಾಯಿಗೆ ಹತ್ತುತ್ತಾ ಇಲ್ಲ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಒಂದು ಸ್ವಲ್ಪ ಹುರುಳಿ ಕಾಳು ಒಂದು ಮನೆಯಲ್ಲೇ ಇಟ್ಟು ಮಾಡುವಂಥದ್ದು ಒಂದು ಕಾಲು ಕೆಜಿಯಷ್ಟು ಹುರುಳಿ ಕಾಳು ಅದರ ಜೊತೆಗೆ ಅವರೆಕಾಳು ಅದರ ಜೊತೆಗೆ ಸ್ವಲ್ಪ ಉಪ್ಪು ಈ ಮೂರನ್ನು ಸಹ ಒಂದು ಸಾಧ್ಯವಾದಷ್ಟು ಒಂದು ಬೋಲೆಯಲ್ಲಿ ಹಾಕಿ ಪೂಜೆ ಮಾಡಿ ಅದನ್ನ ನೀವು ಕನಿಷ್ಠ ಪಕ್ಷ ಅಂದ್ರೆ ಒಂದು ನಾಲ್ಕರಿಂದ ಐದು ವಾರ ನೀವು ಮಾಡೋಷ್ಟೊತ್ತಿಗೆ ಒಳ್ಳೆ ರಿಸಲ್ಟ್ ಬರುವಂತದ್ದು ಇರುತ್ತೆ ಆನಂತರ ನೀವು ಅದು ಉಪನಂಶ ಇದೆಲ್ಲ ಇರೋದ್ರಿಂದ ಋಣ ಕರ್ಮಗಳು ಹೋಗುವಂಥದ್ದಕ್ಕೆ ನಾನು ಇದನ್ನೇ ಹೇಳಿರುವಂಥದ್ದು ಅದನ್ನ ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿ ಇಲ್ಲಾದ್ರೂ ಈ ಭೂಮಿ ಮೇಲೆ ಯಾವುದೋ ಒಂದು ತುಳಿಬಾರದು ಅಥವಾ ಇಲ್ಲಾದರೂ ತೆಂಗಿನ ಮರ ಕೆಳಗಡೆ ಮರದ ಕೆಳಗಡೆನೋ ಗಿಡದ ಕೆಳಗಡೆನೋ ಹಾಕಿಬಿಡಬೇಕು ಅದು ಸಾಮಾನ್ಯವಾಗಿ ಆ ದೋಷ ಇಲ್ಲ ಸಹ ನಿವಾರಣೆ ಆಗುತ್ತೆ ಅಥವಾ ನೀರಿಗೂ ಬಿಟ್ಟು ಬಿಡಬಹುದು ನೀರಿಗೆ ಅಂತ ಹೇಳಿದ್ರೆ ಅರಿಯೋ ನದಿಗೆ ಬಿಟ್ಟರೆ ಬಹಳ ಒಳ್ಳೇದು ನದಿ ತೀರ ಇಂಥದ್ದಿದ್ರೆ ಇನ್ನಷ್ಟು ಒಳ್ಳೆ ಪುಣ್ಯ ನಿಮಗೆ ಲಭ್ಯ ಆಗುವಂಥದ್ದು ಇರುತ್ತೆ ಯಾಕಂದರೆ ಜಲಚರಗಳು ತಿನ್ಕೊಳ್ಳುತ್ತೆ ನೀವು ಧಾನ್ಯಗಳೆಲ್ಲ ಪೂಜೆ ಮಾಡಿರ್ತೀರಲ್ವಾ ಅದು ಜಲಚರಗಳು ಮೀನುಗಳು ಅವೆಲ್ಲ ತಿಂದಾಗ ಅದು ಇನ್ನಷ್ಟು ದೋಷ ಏನಾದರೂ ಇದ್ರೇನು ಹೊರಟೋಗುತ್ತೆ ಇದನ್ನು ಸಹ ನೀವು ಮಾಡಿಕೊಳ್ಳುವಂಥದ್ದು ಇರುತ್ತೆ ದುಡ್ಡಿನ ಅಭಾವದ ವಿಚಾರದಲ್ಲಿ ನಿವಾರಣೆ ಆಗುತ್ತೆ ಇನ್ನ ಡೇಟ್ ಸರಿ ಇಲ್ದಿದ್ದಂಥ ಸಂದರ್ಭದಲ್ಲಿ ಸತಿ ಚೆಕ್ ಮಾಡಿಸಿ ಯಾಕಂತ ಹೇಳಿದ್ರೆ ನೀವು ಡೇಟ್ ಏನಾದರೂ ಸರಿಯಾಗಿರುವಂತದ್ದು ಆಗ್ಲಿಲ್ಲ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅದು ಸಹ ಸಮಸ್ಯೆ ಬರುತ್ತೆ ಮೊದಲಿಗೆ ತಾರಾಬಲ ಚಂದ್ರಬಲ ನೋಡಬೇಕು ಪಂಚಕಗಳು ಅಲ್ಲಿ ತಾರಾಬಲ ಚಂದ್ರಬಲ ಪ್ರಮುಖವಾಗಿ ತಿಳ್ಕೊಳ್ಳುವಂತದ್ದು ಇರುತ್ತೆ ಯಾಕಂತ ಹೇಳಿದ್ರೆ ತಾರಾಬಲ ಚಂದ್ರಬಲ ಅಂತ ಹೇಳಿದ್ರೆ ವಧುವಿನ ನಕ್ಷತ್ರಕ್ಕೂ ಅಥವಾ ವರನ ನಕ್ಷತ್ರಕ್ಕೂ ನಿತ್ಯ ನಕ್ಷತ್ರಕ್ಕೆ ಯಾವ ತಾರ ಬರುತ್ತೆ ತಾರಾಬಲ ಇದೆಯಾ ಯಾವ ತಾರ ಬರುತ್ತೆ ಯಾವುದು ಫಲ ಇರುತ್ತೆ ದಿನಶುದ್ಧಿ ಹೇಗಿರುತ್ತೆ ಇದನ್ನ ನೀವು ತಿಳ್ಕೊಂಡಿರ ಯಾವುದೋ ಒಂದು ಡೇಟ್ ರಜಾ ಇದೆ ಅಂತೇಳಿ ನಿಮ್ಗೆ ಅನುಕೂಲವಾದಂತಹದ್ದು ದಿನ ಮಾಡಿದ್ರೂ ಅದು ಸಮಸ್ಯೆ ಬರುತ್ತೆ ಈ ಬಹುಳ ಸೋಮವಾರ ಬಂದಿರುವಂತವ್ರು ಬಹಳ ಜನ ಹತ್ರ ಬಂದಿದ್ದಾರೆ ಈ ತರ ಯಾವಾಗಲೂ ನೋಡಿದ್ರೂ ಮದುವೆ ಸಟ್ಟಾದಾಗಿಂದ ಕಿರಿಕಿರಿ ಆಗ್ತಾ ಇದೆ ಅಂತ ಅದು ಬಹುಳ ಸೋಮವಾರ ಬಂದಾಗ ಸಹ ಏನಾಗುತ್ತೆ ಮನೆಯಲ್ಲಿ ಕಲಹಗಳು ಬರುವಂತದ್ದು ಇರುತ್ತೆ ಅದಕ್ಕೆ ಬಹುಳ ಸೋಮವಾರ ಬಿಟ್ಟು ನೀವು ಮದುವೆ ಮಾಡಬೇಕು ಸಂಕ್ರಮಣ ಬಿಟ್ಟು ಮದುವೆ ಮಾಡಬೇಕು ಸಂಕ್ರಮಣದಲ್ಲಿನೂ ಸಹ ಅಷ್ಟು ಅಭಿವೃದ್ಧಿ ಇರೋದಿಲ್ಲ ಇದನ್ನೆಲ್ಲ ನೋಡಿ ಮಾಡೋದ್ರಿಂದ ಸಹ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಈ ರವಿ ಏನಾದರೂ ಬಲ ಹೀನಾಗಿದ್ದು ರವಿ ಗ್ರಹದಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಅಹ್ ರವಿ ಬದಲಾವಣೆ ಹಾಕ್ತಾ ಇದ್ದಾನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ ಯಾವಾಗ ಮಕರ ರಾಶಿಗೆ ಹೋಗ್ತಾನೆ ಅದನ್ನ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಇದೇ ರೀತಿ ಒಂದು ತಿಂಗಳ ಕಾಲ ಮೂವತ್ತು ದಿನಗಳ ಕಾಲ ಇರ್ತಾನೆ ರವಿ ಮಕರ ರಾಶಿಯಲ್ಲಿ ಮಕರ ರಾಶಿಯಿಂದ ಕುಂಭರಾಶಿಗೂ ಹೋಗ್ತಾನೆ ಅದನ್ನು ಸಹ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡಲ್ಲ ಅದನ್ನು ಸಂಕ್ರಮಣ ಅಂತ ಹೇಳ್ತೀವಿ ಆ ಸಂಕ್ರಮಣ ಒಂದೊಂದು ರಾಶಿಯಲ್ಲಿ ಒಂದೊಂದು ಬದಲಾವಣೆ ಮೂವತ್ ಮೂವತ್ತ್ ದಿನಕ್ಕೆ ಅಂದ್ರೆ ಒಂದು ಒಂದೊಂದು ಸತಿ ಬದಲಾವಣೆ ಆಗ್ತಾ ಇರುವಂತಹ ಕ್ಯಾಲ್ಕುಲೇಷನ್ ನಾವು ನೋಡಿದಾಗ ಅದನ್ನೂ ಸಹ ಹಿರಿಯರದ್ದು ದೋಷ ಇಂಥದ್ದು ಮತ್ತೆ ರವಿ ಬಲ ಇಲ್ಲ ಅಂತ ಹೇಳಿದ್ರೆ ಗೋಧಿ ಮತ್ತೆ ಸಿಹಿ ಕುಂಬಳಿಕಾಯಿ ದಾನ ಮಾಡುವಂತದ್ದು ಇಟ್ಕೊಂಡಾಗ ಈ ಗಂಡು ಮಗು ಆಗಲಿ ಅಥವಾ ಹೆಣ್ಮಗು ಕೈಲೇ ಮುಟ್ಸ್ಬಿಟ್ಟು ಅದನ್ನು ಪೂಜೆ ಮಾಡಿ ಆ ಮಗು ಕೈಲೇ ದಾನ ಕೊಡಿಸೋದ್ರಿಂದನು ಈ ರವಿ ಏನಾದರೂ ಬಲ ಏನೇನಾಗಿದ್ದು ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ರನು ಮತ್ತೆ ಮದುವೆ ಸಟ್ಟಾಗಿ ಸಮಸ್ಯೆಗಳು ಹಿರಿಯರಿಂದ ಸಮಸ್ಯೆ ಬರ್ತಾ ಇದ್ರೂ ನಿವಾರಣೆ ಆಗುತ್ತೆ ಇನ್ನ ಬ್ಲಾಕ್ ಮ್ಯಾಜಿಕ್ ವಿಚಾರದಲ್ಲಿ ಪ್ರಾರಂಭ ಹೇಳಿದೆ ನಾನು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳಿದ್ರೆ ಆಗದಿರೋರು ಇರ್ತಾರೆ ಒಳ್ಳೆ ಸಂಬಂಧ ಅಮೆರಿಕದಲ್ಲಿ ಇರುವಂತಹ ಹುಡುಗ ಅಥವಾ ಏ ಒಳ್ಳೆ ಕೆಲಸದಲ್ಲಿರುವಂತಹ ಹುಡುಗ ಸಿಕ್ಬಿಟ್ನಲ್ಲ ಅಂತ ಹೊಟ್ಟೆಯವರಿಗೆ ಏನಾದ್ರು ಮದುವೆ ವಿಚಾರದಲ್ಲಿ ಮುರಿದು ಹೋಗ್ಲಿ ಅದು ಏನೋ ದ್ವೇಷಗಳಿರುತ್ತೆ ಆಸ್ತಿ ವಿಚಾರದಲ್ಲೋ ಅಥವಾ ಇನ್ನೇನೋ ಹಿಂದೆ ಏನೋ ಜಗಳ ಆಡಿರೋದು ಅಥವಾ ಪಕ್ಕದ ಮನೆಯವರು ಅಥವಾ ಇನ್ನಾರು ದೂರ ಸಂಬಂಧಿಗಳು ಅಥವಾ ಇನ್ಯಾರೋ ಸೊ ಇಂತಹದ್ದು ಮದುವೆ ಸೆಟ್ ಆಗಿರುವಂಥದ್ದು ಮುರಿದು ಈ ನೆಗೆಟಿವ್ ಎನರ್ಜಿ ಪ್ರಯೋಗ ಇರುತ್ತೆ ಸೊ ಕೆಟ್ಟದ್ದು ಬೇಗ ಆಗುತ್ತೆ ಒಳ್ಳೇದು ಬೇಗ ಆಗಲ್ಲ ಅದಕ್ಕೆ ನಾನು ಮದುವೆ ಈಗಾಗಲೇ ಸಟ್ ಆಗಿದೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾನೊಂದು ಪ್ರತಿನಿಯಾ ಯಂತ್ರ ಅಂತ ಕೊಡ್ತಾ ಇದ್ದೀನಿ ಅಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಬಹುದು ದೃಷ್ಟಿ ಆಗಬಹುದು ಇದೂ ಸಹ ನಿವಾರಣೆ ಆಗುತ್ತೆ ಬಹಳ ಜನ ಈ ದೊಡ್ಡ ದೊಡ್ಡ ಜಾಗ ಖಾಲಿ ಇದೆ ಅಂದ್ಬಿಟ್ಟು ಆ ಒಂದು ದೊಡ್ಡದಾಗಿ ಶೆಡ್ ಮಾಡಿ ಈ ಒಂದು ದೊಡ್ಡ ಮಹಲ್ ಥರನೇ ಮಾಡಿ ಮದುವೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ವಿ ಅಂತ ಜಾಗದಲ್ಲಿ ನೆಗೆಟಿವ್ ಇರುವಂಥ ಜಾಗದಲ್ಲಿ ಮದುವೆ ಆಗಿರುವಂಥದ್ದು ಮದುವೆವರೆಗೂ ಆದ ನಂತರ ಬಿಟ್ಟು ಹೋಗಿರುವಂಥದ್ದು ಇದೆ ಇಂತಹದ್ದಕ್ಕೆ ಮತ್ತೆ ಮದುವೆ ಸಟ್ಟಾಗಿ ಸಮಸ್ಯೆ ಬರ್ತಾ ಇರುವಂಥದ್ದಕ್ಕೂ ಈ ಪ್ರತಿಂಗಿ ಯಂತ್ರ ಮತ್ತೆ ಅದ್ರ ಜೊತೆಗೆ ಹೋಮದ ರಕ್ಷೆ ಕೊಡ್ತಾ ಇದ್ದೀನಿ ಅದನ್ನು ಸಹ ಯಾವಾಗಲೂ ಮಗಳು ಇಟ್ಕೊಂಡಾಗ ಮದುವೆ ಆಗೋವರ್ಗು ಏನಾಗುತ್ತೆ ಈ ಕೆಟ್ಟ ದೃಷ್ಟಿಗಳಾಗ್ಬೋದು ಕೆಟ್ಟ ಜನ ಮಾಡುವಂತಹ ತೊಂದರೆಗಳಾಗಲಿ ನಿವಾರಣೆ ಆಗ್ಲಿಕ್ಕೆ